ಎಲ್ಲಿ ಅವ್ರು ನೀವು? ಕೊಡಗೆರೆ ತಾಲೂಕು ಕೊಡಗೆರೆ. ಕೊಡಗೆರೆ. ಏನು ನಿಮ್ಮ ಮಗ, ನಿಮ್ಮ ಮಗನ ಹೆಸರೇನು? ನಂದೀಶ್ ಕುಮಾರ್ ಅಂತ. ನಂದೀಶ್ ಕುಮಾರ್. ಏನು ಏನಾಗಿದ್ರು ಅವರು, ಏನು ಕೆಲಸ ಮಾಡ್ತಾ ಇದ್ರು? ಏನು ಕೆಲಸ ಮಾಡ್ತಾ ಇರಲಿಲ್ಲ, ಅವ್ರ ತಂದೆ ಓಟ್ ಹತ್ರ ಬಂದಿರೋದಷ್ಟೇ ಕೊಡಗೆರೆ ತಾಲೂಕಾಗ ಸತ್ರ. ಇಷ್ಟಾಗಿ ಎಲ್ಲ ಗೆಳೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲವನೇ ಅಂತ ಗೊತ್ತಾಗ್ತಿಲ್ಲ, ನಮ್ಗೆ ಇಲ್ಲಿ ಯಾರ ಕರ್ಕೊಂಡು ಹೋಗಿರೋದು ಏನು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ, ಹುಡುಗನೊಂದು ಕೋರ್ಟ್ ಏಜೆಂಟ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ, ಆದ್ರೂ ಅವರು ನೋಡ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ. ಇಂಥವ್ರಿಗೂ ಅವ್ರ ಕಡೆಯಿಂದ ಏನು ಗೊತ್ತಾಗ್ತಿಲ್ಲ ನಮಗೂ. ನಾವು ಒಂದು ಎರಡು ಮೂರು ಸಲ ಅಲ್ಲಿ ಇಲ್ಲಿ ಅವನೇ ಅವನೇ ಅಂತ ಹೇಳಿದ್ವಿ, ಹೋಗಿ ಕೇಳ್ರಿ ಕೇಳ್ರಿ ಅಂತ ಅವರೇ ನಮ್ಗೆ ಹೇಳ್ತಾ ಇದ್ವಿ. ಅದರಿಂದ ಹುಡ್ತಾನೆ ಇದ್ದೀವಿ ನಾವು, ಅಲ್ಲಿ ಹೋದ್ರೆ ಪ್ರಯೋಜನ ಆಗಲ್ಲ, ಅವ್ರ ಕಡೆಯಿಂದ ಏನು ತಿಳಿತಾ ಇಲ್ಲ ಅಂತ. ನಾವು ಅಲ್ಲಿ ಇಲ್ಲಿ ಎಲ್ಲ ಹುಡ್ತಾನೆ ಇದ್ದೀವಿ, ಇನ್ನೊಬ್ಬರು ಸಿಗ್ತಾ ಇಲ್ಲ, ಯಾವುದನ್ನು ಆಶ್ರಮದಲ್ಲಿ ಅವನ ಇಲ್ಲ ಬೇರೆ ಕಡೆ ಎಲ್ಲನ ಹೋಗಿವನ, ಇಲ್ಲ ಬಸ್ ಮಿಸ್ ಆಗಿ ಅದು ಮೂಗ ಮಾತಾಡಲ್ಲ. ಹಂಗಾಗಿ ಹುಡುಕೊಂಡು ಆಗ ತಿರ್ತಾ ಇದ್ದೀವಿ. ಆದ್ರೂ ಎಷ್ಟು ವರ್ಷ ಆಯ್ತು ನಿಮಗೆ ಕಳೆದು? ಅಲ್ಲಿ ಒಂದು ವರ್ಷದಿಂದಲೂ ಹುಡುಕ್ತಾ ಇದ್ದೀವಿ. ಒಂದು ವರ್ಷದಿಂದ ಎಲ್ಲೆಲ್ಲಿ ಹುಡುಕಿದ್ದೀರಾ? ಎಲ್ಲ ಕಡೆ ಬೆಂಗಳೂರು ಸೈಡ್ ಹೋಗಿದ್ದೀವಿ, ಸುಮಾರು ಕಡೆ ಹೇಳಿರೋ ಕಡೆ ಎಲ್ಲನೂ ಹೋಗಿದ್ದೀವಿ. ಇಂಥವ್ರು ಈ ಕಡೆ ಅವನೇ ಅಂತಂದ್ರೆ ಆ ಕಡೆ ಎಲ್ಲ ಹುಡ್ತಾ ಇದ್ದೀವಿ. ಇದು ಸೊಂಡೆ ಕುಪ್ಪ ಹೋಗಿ ಅಲ್ಲಿ ಮುಡಿಯ ಬರ್ತಿದ್ವಿ, ಅಲ್ಲೂ ಏನು ಸ್ವಲ್ಪ ನೋಡ್ತೀವಿ ಅಂತಂದ್ರೆ ಅದು ಏನು ಗೊತ್ತಾಗಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ತುಮಕೂರು ಡಿ ಸಿ ಆಫೀಸ್ ಹತ್ರ ಎಲ್ಲ ಕಡೆನೂ ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ನಂಬರ್ಗಳನ್ನು ಕೊಟ್ಟಿದ್ದು ಆಶ್ರಮದವು. ಆದರೂ ಅವು ನೀವು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ? ಯಾವ ಸ್ಟೇಷನ್ಗೆ ಕೊಡ್ತೀವಿ? ಕೊಡಕೆರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಷ್ಟು ಎಷ್ಟು ವರ್ಷ ಆಯಿತು ಕಂಪ್ಲೇಂಟ್ ಕೊಟ್ಟು? ಒಂದು ವರ್ಷ ಆಯ್ತು. ಏನಂತಾರೆ ಪೊಲೀಸ್ನವರು? ಅವರು ಹೇಳ್ತಾರೆ ಎಲ್ಲ ನೋಡ್ತೀವಿ ನೋಡ್ತೀವಿ ಅಂತಾರೆ ಅಷ್ಟೇ. ತಿರ್ಗಿ ಬೇರೆ ಕಡೆ ಎಲ್ಲ ನಕ್ಸ್ ಮಾತು ಏನಾನೆ ಈ ಥರ ಅವನತ್ತೆ ಸಹ ಈ ಥರ ಅಂತಂದರೆ ಸರಿ ನೋಡಿ ನೋಡ್ರಿ ಅಂತ ನಮಗೆ ಹೇಳ್ತಾರೆ ಅವರು. ಅದು ಅವ್ರ ಕಡೆಯಿಂದ ಏನೂ ನಮಗೆ ಗೊತ್ತಾಗಲಿಲ್ಲ, ಏನಿಲ್ಲ ಇಲ್ಲ. ಏನು ಕೆಲಸ ಮಾಡೋದು ನೀವು? ನಾವು ಕೂಲಿಗೆ ಹೋಗ್ತೀವಿ. ಕೂಲಿಗೆ ಹೋಗ್ತೀವಿ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು. ಇಬ್ಬರು. ಇನ್ನೊಬ್ರು ಏನು ಮಾಡ್ತಾವ್ರೆ? ಇನ್ನೊಬ್ಬ ಈಗ ಸ್ವಲ್ಪ ಸಾಲ ಮಾಡ್ಕೊಂಡು ಹುಡುಗನ ಹುಡ್ಕೋದ್ರಿಂದ ಇಲ್ಲ ಜಾತ್ಪಟ್ಟೆ ಹತ್ರ ಕಳಿಸ್ಕೊಡ್ತಾವ್ರಿ ಈಗ. ಹೌದಾ? ಅವನು ನಾವು ಎಲ್ಲ ಹುಡ್ತಾ ಇದ್ವಿ, ಈಗ ಅಲ್ಲಿ ಕಳಿಸ್ತಾ ಇದ್ವಿ. ನಿಮ್ಮ ಮಗನ ಹೆಸರು ಏನು ಅಂದ್ರೆ? ನಂದೀಶ್ ಕುಮಾರ್ ಅವರು. ನಂದೀಶ್ ಕುಮಾರ್ ಅವರು. ಈಗ ಎಷ್ಟು ವರ್ಷ ಅವ್ರಿಗೆ? 24 ವರ್ಷ. 24 ವರ್ಷ. ತೋರಿಸಿ ಫೋಟೋ ತೋರಿಸಿ. ಏನ್ ಕೆಲಸ ಮಾಡ್ತಾ ಇದ್ರು? ಮನೆ ಕಡೆನೇ ಇದ್ರ? ಏನು ಮಾಡ್ತಾ ಇರ್ಲಿಲ್ಲ, ಎಲ್ಲಿಗೂ ಬಿಡ್ತಾ ಇರ್ಲಿಲ್ಲ. ಅದೇ ಈ ತರ ಮೂಗ ಅಂತ ಹೇಳಿ ನಾವು ಎಲ್ಲಿ ಕಳಿಸಿರ್ಲಿಲ್ಲ. ಅವ್ರ ತಂದೆ ಓಟ್ ಹತ್ರ ಬಂದಿರೋದಷ್ಟೇ ತಲೆಕಾಕ್ತಾರೆ. ಎಲ್ಲಿ ಹೋಗಿ ಅಂತಂದ್ರೆ ಗೊತ್ತಾಗ್ತಿಲ್ಲ, ಯಾರು ಕರ್ಕೊಂಡು ಹೋಗಿರೋದಿಲ್ಲ, ಎಲ್ಲೆಲ್ಲ ಹೋಟೆಲ್ ಹಾಕ್ಯವ್ರ ಅದ್ರ ಆಶ್ರಮದಲ್ಲಿ ಸಿಕ್ಕೇ ಅದು ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಈ ಪೊಲೀಸ್ನವ್ರಿಗೆ ಹೆಂಗೆ ಕೇಳ್ಕೊಂತೀರಾ ನೀವು? ಅವ್ರನ್ನ ಅದೇ ಎಲ್ಲ ರೈತರು ಊಟ ಕೊಡ್ರಿ ಅಂತ ಕೇಳ್ತೀವಿ, ಆದ್ರೂ ಅವ್ರ ಕಡೆಯಿಂದ ನಮ್ಗೇನು ನೋಡ್ತೀವಿ ಅಂತಾರೆ ಅಷ್ಟೇ ಅವರು. ಈಗ ಹೆಂಗೆ ಕೇಳ್ಕೊಂತೀರಾ ನೀವೀಗ? ಈಗ ಅಂದ್ರೆ ನಾವು ಅದೇ ಹೋಗಿ ಕೇಳಬೇಕು, ಏನೇನೋ ಸಿಕ್ಕೇ ಇಲ್ಲ, ಇಲ್ಲ ಬೇರೆ ಕಡೆ ಎಲ್ಲ ಕಳಿಸಿದ್ವಿ ಜನಗಳಿಗೆಲ್ಲ ಅಂತಾರೆ. ಆದ್ರೂ ಅವ್ರ ಕಡೆಯಿಂದ ನಮ್ಗೇನು ತಿಳಿತಾ ಇಲ್ಲ, ಎಲ್ಲ ಇದ್ರೆ ಸಿಕ್ಕಿದ್ರೆ ಏನೇನೋ ಹೇಳ್ತಾರೆ ಅಂತ ನಾವು ಜಾತಾರಿ ಕಾಯ್ತಾ ಇದ್ದೀವಿ. ಮನೆಗೆ ಹುಡುಕಿ ಕೊಡ್ಬೇಕು. ಹ್ಞೂ.